ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ನಾನು ಒಂದು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅಂದರೆ ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟಂಥ ಒಂದು ಕೆಲವು ಟಿಪ್ಸನ್ನು ಕೊಡಬೇಕು ಅಂತ ಭಾಳ ಆಸೆ ಆಗಿದೆ ಎಷ್ಟೋ ಜನ ನನಗೆ ಕೇಳ್ತಾರೆ ಏನು ಸಹ ನಮಗೆ ಭಾಳ ತೊಂದರೆ ಆಗ್ತಿದೆ ಓದಕ್ಕೆ ಓದೋಕ್ಕೆ ಅಡ ಮನಸೇ ಇಲ್ಲ ಎಷ್ಟು ಓದಿದ್ರು ಕೂಡ ನನಗೆ ನೆನಪಿ ಶಕ್ತಿ ಇಲ್ಲ ಅಂತ ಹೇಳ್ತಾರೆ ಕೆಲವೊಂದು ಸಮಸ್ಯೆ ಏನಪ್ಪ ಅಂದರೆ ನೋಡಿ ಗುರುಗಳೇ ನನ್ನ ಮಗನ ಓದು ಓದು ಅಂತ ದಿನ ಬೆಳಗ್ಗೆಯಿಂದ ಸಂಜೆರಿಗೆ ಒಂದು ಐವತ್ತರಿಂದ ನೂರು ಸಲ ಕೇಳ್ಕೊಬೇಕು ಬೇಡ್ಕೋಬೇಕು ಆಮೇಲೆ ಕೂತ್ಕೊಂಡು ಓದೋಕೆ ಶುರು ಮಾಡ್ತಾನೆ ಅವನಿಗೆ ಕೂತ್ಕೊಂಡು ಓದಬೇಕು ಅನ್ನೋ ಒಂದು ಮನಸ್ಸೇ ಇಲ್ಲವಲ್ಲ ಅವ್ನಿಗಿಂತ ಹೆಚ್ಚಿನ ನನಗೆ ಗಾಬರಿ ಆಗಿಬಿಟ್ಟಿದೆ ಈ ಎಕ್ಸಾಮ್ ಟೈಮ್ ಬಂದಾಗಂತೂ ಓದೋ ಓದೋ ಕುತ್ಕೊಳ್ಳೋ ಬಾರೋ ಒಂಚೂರು ಹೇಳ್ಕೊಡ್ತೀನಿ ಅಂದರೂ ಬರೋದಿಲ್ಲ ಮನ್ಸಿಟ್ಟು ಓದೋದಿಲ್ಲ ಅಂತ ಒಂದು ಕಡೆ ಜನ ಹೇಳ್ತಾರೆ ಇನ್ನೊಂದು ಕಡೆ ಜನ ಎಸ್ ಎಲ್ ಸಿ ಒಳ್ಳೆ ಫಸ್ಟ್ ಕ್ಲಾಸ್ ಬಂದ ಡಿಸ್ಟಿಂಕ್ಷನ್ ಬಂದ ಪಿ ಯು ಸಿ ಸೇರಿದ ಪಿ ಯು ಸಿ ಎಕ್ಸಾಮ್ನಲ್ಲಿ ಇದ್ದಕ್ಕಿದ್ದಾಗೆ ನಮ್ಮ ಮಗ ಜಸ್ಟ್ ಪಾಸ್ ಕೂಡ ಆಗೋಕ್ಕಾಗ್ತಿಲ್ಲ ಎಲ್ಲ ಸಬ್ಜೆಕ್ಟಲ್ಲಿ ಫೇಲ್ ಆಗ್ತಿದ್ರಿ ಏನಾಗಿದೆಯೋ ಗೊತ್ತಿಲ್ವಲ್ಲ ಅಂತ ಬಂದು ಎಷ್ಟು ಜನ ಕೇಳೋರಿದ್ದಾರೆ ಇನ್ನೊಂದರ ಜನಗಳೇನೆಂದರೆ ಎಸ್ ಎಲ್ ಸಿ ಚೆನ್ನಾಗಿ ಓದ್ದ ಪಿ ಯು ಸಿನಲ್ಲಿ ಸಿ ಇ ಟಿಲ್ಲಿ ಒಳ್ಳೆ ಎಕ್ಸಾಮಲ್ಲಿ ಪಾಸ್ ಆದ ಮೆಡಿಕಲ್ಲು ಇಂಜಿನಿಯರಿಂಗ್ ಸೇರಿಕೊಳ್ತಾರೆ ಸೇರ್ಕೊಂಡ ಮೇಲೆ ಅವ್ರಿಗೇನಾಗತ್ತೆ ಓದೋ ಕಡೆ ಗಮನವೇ ಬರೋದಿಲ್ಲ ಓದಬೇಕಲ್ಲ ಅಂದರೆ ಏನೋ ಒಂದು ರೀತಿ ಒಂದು ಅಸೈನ್ಮೆಂಟ್ಗೋಸ್ಕರ ಒಂದು ಎಕ್ಸಾಮಿನೇಷನ್ಗೋಸ್ಕರ ಎಷ್ಟು ಬೇಕೋ ಅಷ್ಟು ಓದ್ಕೊಂಡು ಪಾಸ್ ಮಾಡ್ಕೋಬೇಕು ಅನ್ನೋ ಒಂದು ರೀತಿ ಓದ್ತಾರೆ ಇಷ್ಟಪಟ್ಟು ಓದ್ತಾ ಇಲ್ಲ ಕಷ್ಟಪಟ್ಟು ಓದ್ತಾ ಇದ್ದಾರೆ ಈ ಥರ ಸಮಸ್ಯೆಗಳು ಇದೆ ಸಮಾಜದಲ್ಲಿ ಇನ್ನೊಂದು ವೆರೈಟಿ ವಿದ್ಯಾರ್ಥಿಗಳೇನಪ್ಪ ಅಂದರೆ ಚೆನ್ನಾಗಿ ಓದ್ತಾರೆ ಬೆಳಗ್ಗೆ ಸಂಜೆ ರಾತ್ರಿ ಮಧ್ಯಾಹ್ನ ಎಲ್ಲ ಕೂತ್ಕೊಂಡು ಓದ್ತಾರೆ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ಲ ಅವ್ರಿಗೆ ಐವತ್ತು ಪುಟ್ಟ ಓದಿದ್ರೆ ಅವ್ರಿಗೆ ಬರೀ ಅರ್ಧ ಪೇಜ್ ಮಾತ್ರ ಇನ್ಫಾರ್ಮೇಷನ್ ನೆನಪಲ್ಲಿರ್ತದೆ ಇನ್ನು ಉಳಿದಿದ್ದ ಪುಟದ ಇನ್ಫಾರ್ಮೇಷನೇ ಇರೋದಿಲ್ಲ ಯಾಕೆ ನೆನಪೇ ಇಲ್ಲ ಮರ್ತೋಯ್ತು ಆ ರಿಟ್ರೋ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ ಅದು ಮರುಕಳಿಸೋಕ್ಕೆ ಆಗ್ತಿಲ್ಲ ಏನೋ ಒಂದು ಸಮಸ್ಯೆ ಇದೆ ಏನು ತಿಳಿ ಡಾಕ್ಟರ್ ಹತ್ರಕ್ಕೆ ಹೋಗೋದು ಇಂಜೆಕ್ಷನ್ ತೊಗೊಳೋದು ಮೆಡಿಷನ್ಗೆ ಮಾರು ಹೋಗೋದು ಇದೆಲ್ಲ ಇವತ್ತಿನ ದಿವಸ ವಿದ್ಯಾ ವಿದ್ಯಾರ್ಥಿ ಜೀವನದಲ್ಲಿ ನಡೀತಾ ಇರೋವಂಥ ಒಂದು ಸಂಕಟ ಒಂದು ಸಮಸ್ಯೆ ಕೆಲವರು ವಿಶೇಷವಾಗಿ ಅರ್ಧ ಪೇಜ್ ಇರ್ತಾರೆ ನೋಡಿದ್ರ ಒಂದು ಐವತ್ತು ಪೇಜ ಅರವತ್ತು ಪೇಜ್ ಬರೆಯೋಷ್ಟು ಇನ್ಫಾರ್ಮೇಷನ್ನ ಗ್ರಹಿಸ್ಬಿಡ್ತಾರೆ ಅದೊಂಥರ ಗ್ರಾಫಿಕಲ್ ಮೈಂಡು ಒಂಥರ ಜೆರಾಕ್ಸ್ ತೆಗ್ದಂಗೆ ತಗೊಂಬಿಡ್ತಾರೆ ಒಂದು ಅರ್ಧ ಗಂಟೆ ಓದ್ತಾರೆ ಒಂದು ಇಪ್ಪತ್ತು ಪುಟ ನೋಡಿದ್ರೆ ಭಾಳ ಚೆನ್ನಾಗಿ ವರ್ಣನೆ ಮಾಡಿ ಒಂದು ನೂರು ಪುಟ ಇನ್ನೂರು ಪುಟ ಅಷ್ಟು ಆಗೋಷ್ಟು ಮಾಹಿತಿನ ಬರೆಯುವಷ್ಟು ಶಕ್ತಿನ ಪಡ್ಕೊಂಡ್ಬಿಡ್ತಾರೆ ಇದು ಇನ್ನೊಂದು ವರ್ಗದ ವಿದ್ಯಾರ್ಥಿಗಳು ಇನ್ನೊಂದು ವರ್ಗದ ವಿದ್ಯಾರ್ಥಿಗಳಿಗೆ ಓದಬೇಕು ಅಂತ ಕೂತ್ಕೊಳ್ತಾರೆ ಓದ್ತಾ 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 ತಂಗೆ ಹಾಕ್ಲಿಕ್ಕೆ ಬರುತ್ತೆ ಆ ಅಂತ ಆಕಲಿಸ್ಬಿಡ್ತಾರೆ ಇನ್ನೊಂಥರ ವಿದ್ಯಾರ್ಥಿಗಳು ನಂಗೆ ನಿದ್ದೆ ಬರುತ್ತಲ್ಲ ಅಂತೇಳಿ ರಾತ್ರಿ ಹೊತ್ತು ಟೀನ ಪಕ್ಕದಲ್ಲಿ ಒಂದು ಫ್ಲಾಸ್ಕೆಲ್ಲ ಹಾಕೊಂಡ್ಬಿಟ್ಟು ಇಲ್ಲ ಆಗಾಗ ಅರ್ಧ ಗಂಟೆ ಒಂದು ಗಂಟೆಗೆ ಬ್ರೇಕ್ ತೊಗೊಂಡು ಟೀ ಮಾಡ್ಕೊಂಡು ಕುಡ್ಕೊಂಡು ಕುಡ್ಕೊಂಡು ಓದೋದನ್ನು ಅಭ್ಯಾಸ ಇಟ್ಕೊಂಡ್ಬಿಟ್ಟಿದ್ದಾರೆ ಇದೆಲ್ಲ ನೋಡಿದಾಗ ಓದೋಕ್ಕೋಸ್ಕರಷ್ಟೆಲ್ಲ ಸರ್ಕಸ್ ಮಾಡ್ತಿದ್ದೀವಾ ಅಂತ ಅನಿಸ್ಬಿಡುತ್ತೆ ಹಾಗಾರೆ ಯಾವ ಸರ್ಕಸ್ಸು ಟೀ ಕುಡಿಯೋ ಅವಶ್ಯಕತೆ ಎಲ್ಲ ಓದುವಾಗ ಓದುವಾಗ ಓದ್ತಾ ಕೂತಿದಾಗ ನಿದ್ದಕ್ಕಿದ್ದಾಗ ಆ ಅಂತ ಆಕಳಿಸೋದು ಇದೆಲ್ಲ ತೊಂದರೆಗಳನ್ನು ಯಾವ ರೀತಿ ನಿವಾರಣೆ ಮಾಡಬೇಕು ಅನ್ನೋದನ್ನ ಟಿಪ್ಸ್ ಇವತ್ತು ನಾನು ಹೇಳೋಕೆ ಶುರು ಮಾಡ್ತೀನಿ ಇದು ಒಂದು ವೆರೈಟಿ ಇನ್ನೊಂದು ವೆರೈಟಿ ಏನಪ್ಪ ವಿದ್ಯಾರ್ಥಿಗಳಂದರೆ ಕೆಲವರಿಗೆ ಧಮ್ಮು ರೋಗ ಇದ್ದಾಗ ಡಸ್ಟ್ ಅಲರ್ಜಿ ಧೂಳು ಏನಾದ್ರು ಊದ್ಬತ್ತಿ ಧೂಳು ಆಟೋ ರಿಕ್ಷ ಧೂಳು ಬಸ್ಸನ್ನು ಧೂಳು ಮನೇಲಿ ಕಸ ಗುಡ್ಸಿಬಿಟ್ರೆ ಅದ್ರ ಧೂಳು ಒಗ್ಗರಣೆ ಹಾಕುವಾಗ ಅದು ಬರೋ ಘಾಟು ಇದೆಲ್ಲ ಆದಾಗ ಮನೇಲಿ ಅವ್ರಿಗೇನಾಗುತ್ತೆ ಸೀನ್ ಜಾಸ್ತಿ ಆಗುತ್ತೆ ಓದೋಕ್ಕಾಗಲ್ಲ ಒಂದು ಸಲ ಸೀನ್ ಬಂದುಬಿಟ್ರೆ ಒಂದು ಸಲ ಕೆಮ್ಮು ಶುರು ಮಾಡಿದ್ರೆ ಅರ್ಧ ಗಂಟೆ ಬೇಕು ಸುಧಾರಿಸ್ಕೊಳಕ್ಕೆ ಅಷ್ಟೊಳಗೆ ಅವ್ರಿಗೆ ಅರ್ಧ ಗಂಟೆ ಓದೋ ಅಭ್ಯಾಸನ ಕಳ್ಕೊಂಡ್ಬಿಡ್ತಾರೆ ಇನ್ನೊಂದು ಕೆಲವ್ರಿಗೆ ಸ್ಕಿನ್ ಡಿಸೀಸ್ ಆಗಿರುತ್ತೆ ಕೆಲವರಿಗೆ ಸ್ಕಿನ್ ಡಿಸೀಸ್ ಚರ್ಮವ್ಯಾದ ಹಿಂಗೆ ಕೆರ್ಕೊಳ್ತಾ ಇರಬೇಕು ಆಗಾಗ ಈ ರೀತಿ ಕೆರ್ಕೊಳ್ತಾ ಇರಬೇಕು ಇಲ್ಲೇ ಓದ್ತಾರೋ ಇಲ್ಲೇ ಕೆಡ್ಕೋತ ಕೂತ್ಕೋತಾರೋ ಗೊತ್ತಾಗ್ತಿಲ್ಲ ಇಲ್ಲಿ ಓದ್ತಾ ಇರ್ತಾ ಇಲ್ಲಿ ಕೆರ್ಕೊಳ್ಳೋದು ಬರಿತಾ ಬರಿತಾ ಕೆರ್ಕೊಳ್ಳೋದು ಹೀಗಾಗಿ ಕಾನ್ಸಂಟ್ರೇಷನು ಏಕಾಗ್ರತೆ ಡೈವರ್ಟ್ ಆಗಿಬಿಡುತ್ತೆ ಈಗ ಕಾನ್ಸಂಟ್ರೇಷನ್ ಯಾವಾಗ ಏಕಾಗ್ರತೆ ಡೈವರ್ಟ್ ಆಯಿತು ಓದಿದೆಲ್ಲ ನೆನಪಿರಲ್ಲ ಆಸಕ್ತಿ ಕಮ್ಮಿ ಆಗುತ್ತೆ ಕೆಲವರು ಕೂತಿರ್ತಾರೆ ಇದ್ದಕ್ಕಿದ್ದಾಗೆ ದಿಢೀನೇ ಕೆಮ್ಮು ಬಂದ್ಬಿಡುತ್ತೆ ಕೆಮ್ಮು ಕೆಲವರು ಏನೋ ಚಿಂಗಮ್ ತಿನ್ನೋದು ಕೆಲವು ಪೆನ್ಸಿಲ್ ಬಾಯಿಗೆ ಹಾಕೊಂಡು ಹಿಂಗೆ ಅಲ್ಲಾಡ್ಸ್ಕೊಂಡು ಓದೋದು ಕೆಲವು ಪೆನ್ನಿಂಗೆ ಬಾಯಿಗೆ ಅಲ್ಲಾಡಿಸ್ಕೊಂಡು ಓದೋದು ಕೆಲವು ಇದಕ್ಕಿದ್ದಾಗ ಹಿಂಗೆ ತಲೆ ಕೆರ್ಕೊಂಡು ಓದೋದು ಡಿಸ್ಟರ್ಬೆನ್ಸ್ ಅವರೇ ಮಾಡ್ಕೊಳ್ಳೋದು ಡಿಸ್ಟರ್ಬೆನ್ಸು ಕೆಲವರು ಹಿಂಗೆ ಉಗ್ರರು ತಿನ್ನೋದು ಹಿಂಗೆ ಈ ರೀತಿ ಉಗ್ರು ತಿಂತ ತಿಂತ ಓದೋದು ಬರೆಯೋದು ಇದೆಲ್ಲ ಮಾಡ್ತಾರೆ ಈ ಅಡಿಷನಲ್ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸ್ ಇದೆಯಲ್ಲ ಈ ಬಾಹ್ಯರಂಗದ ವಿಘ್ನಗಳು ಇದನ್ನೆಲ್ಲ ಹೇಗೆ ತಡೆಯೋದು ಇದೆಲ್ಲ ಓದಿಗೆ ನಮಗೆ ಬಿಡುವಂಥ ಅಡಚಣೆಗಳು ಓದುವಾಗ ಬರುವಾಗ ಅಥವಾ ಏನೋ ಒಂದು ಕಾನ್ಸಂಟ್ರೇಟೆಡ್ ಕೆಲಸ ಮಾಡೋಗ ಬರುವಂಥ ತೊಂದರೆಗಳು ಇದೆಲ್ಲ ಒಂದಾಯ್ತಾ ಇನ್ನೊಂದು ಸಿಕ್ಕಾಪಟ್ಟೆ ಚಳಿ ಹೊರಗಡೆ ಅಥವಾ ಸಿಕ್ಕಾಬಟ್ಟೆ ಸೆಕೆ ಅಥವಾ ಸಿಕ್ಕಾಬಟ್ಟೆ ಮಳೆ ಬೀಳ್ತಿದೆ ಚಳಿ ಸೆಕೆ ಮಳೆ ಇನ್ನೇನಿಲ್ಲ ಅಂದರೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಅಲ್ಲಿ ಯಾವುದೋ ಮೆರಣಿಗೂ ಹೋಗ್ತಾ ಇದೆ ಮನೆ ಮುಂದೆ ಅಲ್ಲಿ ಯಾವುದೋ ಪಟಾಕಿ ಸಿಡಿಸ್ತಾ ಇದಾರೆ ಇನ್ನೆಲ್ಲೋ ಒಂದು ಕಡೆ ಗಲಾಟೆ ನಡೀತಾ ಇದೆ ಅಲ್ಲಿ ಇನ್ನಾವುದೋ ಪಕ್ಕದ ಮೇಲೆ ಒಂದು ದೊಡ್ಡ ಟಿವಿ ವಾಲ್ಯೂಮ್ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಅಲ್ಲಿ ಇನ್ನೇನೋ ಜಗಳ ನಡೀತಾ ಇದೆ ಏನೋ ಒಂದು ಎಕಲಾಜಿಕಲ್ ಡಿಸ್ಟರ್ಬೆನ್ಸಸ್ ಇದಲ್ಲದೇ ಇವೆಲ್ಲ ನಮ್ಮ ಓದಕ್ಕೆ ಬರಿಯೋದಕ್ಕೆ ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಾ ಇದೆ ಹಾಗಾದರೆ ನಾವು ಓದುವಾಗ ಇವೆಲ್ಲ ನಡಿಬಾರ್ದ ನಡಿಲಿ ಇವೆಲ್ಲ ಡಿಸ್ಟರ್ಬೆನ್ಸ್ ಬರಿಬಾರ್ದು ಬರಬಾರ್ದ ಬರಲಿ ಇದನ್ನು ಗೆಲ್ಲುವಂಥ ಮನಸ್ಸು ನಿಗ್ರಹಿಸುವಂಥ ಒಂದು ಮನೋಬಲ ಅದು ಎಷ್ಟೇ ಗಲ್ಲಾಟೆ ಆಗ್ತಿರ್ಲಿ ಎಷ್ಟೇ ಮಳೆ ಬರಲಿ ಚಳಿ ಬರಲಿ ಏನೇ ಇದ್ರೂ ಕೂಡ ನಮ್ಮ ಮನಸ್ಸು ನಮ್ಮ ಏಕಾಗ್ರತೆ ಆ ಪುಸ್ತಕದ ಮೇಲೆ ಇರಬೇಕು ಓದೋದ್ ಕಡೆ ಗಮನ ಇರಬೇಕು ಬರೆಯೋ ಕಡೆ ಗಮನ ಇರಬೇಕು ಅಥವಾ ನಾವು ಮಾತಾಡೋ ಕಡೆ ಗಮನ ಇರಬೇಕು ಏನು ಮಾತಾಡ್ತಿದ್ದೀನಿ ಅಥವಾ ಏನು ಕೇಳಿಸ್ಕೊಡ್ತಾ ಇದ್ದೀನಿ ನಾನು ಅನ್ನೋ ಒಂದು ಭಾವನೆ ಬಂದುಬಿಟ್ರೆ ಅವನಿಗೆ ದಿನನಿತ್ಯ ಅದನ್ನ ಅದನ್ನು ಬೆಳೆಸ್ಕೊಳ್ತಾ ಬಂದುಬಿಟ್ರೆ ಅವನು ಇಂಥ ಡಿಸ್ಟರ್ಬೆನ್ಸ್ ಇದ್ದರೂ ಕೂಡ ಚೆನ್ನಾಗಿ ಓದ್ತಾನೆ ಬರಿತಾನೆ ಚೆನ್ನಾಗಿ ಮಾತಾಡ್ತಾನೆ ಚೆನ್ನಾಗಿ ಕೇಳಿಸ್ಕೊತಾನೆ ಹಾಗಾದ್ರೆ ಇದಕ್ಕೆಲ್ಲ ಟಿಪ್ಸ್ ಎಲ್ಲಿಂದ ಬರುತ್ತೆ ಹೇಗೆ ಹಿಂದಿನ ಕಾಲದಲ್ಲಿ ಇದನ್ನೆಲ್ಲ ಯಾವ ರೀತಿ ಈ ಡಿಸ್ಟರ್ಬೆನ್ಸ್ ಎಲ್ಲ ನಿದ್ದೆ ಮಾಡೋದು ಆಕ್ಲಿಕ್ಕೆ ಬರೋದು ಸೀನೋದು ಕೆಮ್ಮು ಮೈಲ್ ಕೆತ್ತ ಇದಕ್ಕಿದ್ದಾಗ ಎಲ್ಲೆಲ್ಲೋ ಸೊಳ್ಳೆ ಕಡಿಯೋದು ಇಲ್ಲಿ ಇದಕ್ಕಿದ್ದಾಗ ಇನ್ನೇನೋ ಡಿಸ್ಟರ್ಬೆನ್ಸು ಇದನ್ನೆಲ್ಲ ಬದಗಿಟ್ಟು ಓದೋದ್ ಕಡೆ ಏಕಾಗ್ರತೆಯನ್ನು ಕೊಡುವಂಥ ಒಂದು ಚಾಣಾಕ್ಷತೆ ಆ ಒಂದು ಕಲೆ ಅದನ್ನು ಯಾವ ರೀತಿ ಮಾಡ್ಬೋದು ಅಂತ ಪ್ರಶ್ನೆ ಬಂದಾಗ ಹಲವಾರು ಟಿಪ್ಸ್ಗಳನ್ನು ನಮ್ಮ ಪೂರ್ವಿಕರು ಅದನ್ನು ಕೊಟ್ಟಿದ್ದಾರೆ ಕೆಲವರು ಒಂದು ಇನ್ನೊಂದು ಚಪ್ಪಲ ಕಿವಿಗೆ ಹೆಡ್ಫೋನ್ ಹಾಕೊಂಡ್ಬಿಟ್ಟು ಓದ್ತಾ ಹಾಕುತ್ತಿರ್ತಾರೆ ಮನಸ್ಸು ಶಬ್ದದ ಮೇಲಿದೆ ಮ್ಯೂಸಿಕ್ ಮೇಲಿದೆ ಕಣ್ಣು ಪುಸ್ತಕದ ಅಕ್ಷರದ ಮೇಲಿದೆ ಪೇಜ್ಗಳ ಮೇಲಿದೆ ಮನಸ್ಸು ಶಬ್ದ ಮ್ಯೂಸಿಕ್ ಹೇಳ್ತಾ ಇದೆ ಇನ್ನೊಂದು ಕೈಯಲ್ಲಿ ಪೆನ್ ಇಟ್ಕೊಂಡು ಪೇಪರ್ ಮೇಲೆ ಬರಿತಾಯಿದೀವಿ ಬರಿವಾಗ ತಪ್ಪಾಗ್ಬೋದು ಪದಗಳ ಜೋಡಣೆ ಸರಿ ಇಲ್ಲದೇ ಇರ್ಬೋದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗ್ಬೋದು ಓದುವಾಗ ಒಂದು ಪ್ಯಾರಾ ಸ್ಕಿಪ್ ಆಗ್ಬೋದು ಇನ್ನೊಂದು ಪ್ಯಾರನೇ ಸ್ಕಿಪ್ ಆಗ್ಬೋದು ಅಥವಾ ಒಂದು ಪೇಜೇ ಸ್ಕಿಪ್ ಆಗ್ಬೋದು ಯಾಕೆ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಇವೆಲ್ಲ ಡಿಸ್ಟರ್ಬೆನ್ಸನ್ನು ಬದಗಿಟ್ಟು ಓದೋದಲ್ಲಿ ಚೆನ್ನಾಗಿ ಏಕಾಗ್ರತೆಯನ್ನು ಕೊಡಬೇಕು ಅಂದರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ವಿಶೇಷವಾದಂಥ ವೈಜ್ಞಾನಿಕ ದೃಷ್ಟಿನಲ್ಲೂ ಮತ್ತು ಈ ಮುದ್ರಾ ತಂತ್ರಶಾಸ್ತ್ರದಲ್ಲಿ ಕೆಲವೊಂದು ವಿಶೇಷವಾದಂಥ ರಹಸ್ಯಗಳನ್ನು ಈ ಪ್ರಕೃತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾದರೆ ಆ ಪ್ರಕೃತಿಯಲ್ಲಿ ಕೆಲವು ರಹಸ್ಯಗಳೇನು ಓದಕ್ಕೆ ಬೇಕಾದಂಥ ಸಿದ್ಧತೆಗಳು ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ಮತ್ತೆ ಓದ್ಬೇಕಾದ್ರೆ ಯಾವ ರೀತಿ ನಾವು ಓದ್ಬೇಕು ಯಾವ ರೀತಿ ಬರೀಬೇಕು ಅನ್ನೋದನ್ನ ಕೆಲವು ಟಿಪ್ಸ್ ಈ ಒಂದು ಸಣ್ಣ ವಿರಾಮದ ನಂತರ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಈ ಒಂದು ಪುಟ್ಟ ವಿರಾಮ ತಗೊಳ್ಳೋಣ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾನೀಗ ಈಗಾಗಲೇ ಹೇಳ್ತಾ ಇದ್ದೆ ಓದಿನಲ್ಲಿ ಒಳ್ಳೆ ಏಕಾಗ್ರತೆಗಳಿಂದ ಭಾಳಷ್ಟು ಕಷ್ಟಪಡ್ತೀವಿ ಅಂತ ಅಂದರೆ ಎಲ್ಲ ಬಿಸ್ನೆಸ್ಸಲ್ಲೇ ಆಗಲಿ ಯಾವುದೇ ಕ್ಷೇತ್ರದಲ್ಲೇ ಆಗಲಿ ನಮಗೆ ನೆನಪಿನ ಶಕ್ತಿ ಮತ್ತು ಏಕಾಗ್ರತೆ ಚೆನ್ನಾಗಿತ್ತು ಅಂದರೆ ಯಶಸ್ವಿಯನ್ನು ಜಯವನ್ನು ಗಳಿಸೋಕ್ಕೆ ಭಾಳ ಸುಲಭ ಆಗುತ್ತೆ ಹಾಗಿದ್ರೆ ಈ ವೈಜ್ಞಾನಿಕ ಶೈಲಿಯಲ್ಲಿ ನಾನು ಕೆಲವೊಂದು ವಿಶೇಷವಾದ ಮಾಹಿತಿನ ಹೇಳ್ತೀನಿ ಓದಬೇಕಾರೆ ಯಾವಾಗ ಓದಬೇಕು ಅನ್ನೋ ಒಂದು ಪ್ರಶ್ನೆ ನನ್ನ ಅನುಭವದ ಮಾತು ಮತ್ತು ವೈಜ್ಞಾನಿಕ ಶೈಲಿಯಲ್ಲೂ ಸಂಶೋಧನೆ ಮಾಡಿ ಪುರಾತನ ಕಾಲದಲ್ಲಿ ಋಷಿಮುನಿಗಳು ಕೂಡ ಒಂದು ವಿಶೇಷವಾದ ಸಂಶೋಧನೆ ಮಾಡಿ ಒಂದು ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟಿದ್ದಾರೆ ಈ ಪ್ರಕೃತಿಲಿ ಒಂದು ವಿಶೇಷ ರಹಸ್ಯ ಏನಪ್ಪಾ ಅಂದ್ರೆ ಬೆಳಗಿನ ಜಾವ ನಾಲ್ಕು ಗಂಟೆಗೆದ್ದು ಆರು ಗಂಟೆ ಒಳಗೆ ಮಾತ್ರ ಓದಬೇಕು ಅಂತ ಹೇಳ್ತಾರೆ ಇದಕ್ಕೆ ಬ್ರಾಹ್ಮಿ ಮುಹೂರ್ತದ ಅಧ್ಯಯನ ಅಂತ ಸ್ವ ಅಧ್ಯಾಯ ಕಾಲೇ ಬ್ರಾಹ್ಮಿ ಮುಹೂರ್ತ ಅಂತ ಶಾಸ್ತ್ರ ಹೇಳ್ತದೆ ಸ್ವ ಅಧ್ಯಾಯ ನಾವೇನೋ ಓದಬೇಕು ಅಂದರೆ ಬರೀಬೇಕು ಅಂತಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕರಿಂದ ಆರು ಗಂಟೆ ಒಳಗೆ ನಾವು ಕೂತ್ಕೊಂಡು ಓದಿದ್ದೇ ಆದರೆ ಎಂಥ ಅರ್ಥವಾಗದಿರೋದು ನಮಗೆ ಅರ್ಥವಾಗತ್ತೆ ಎಂಥ ದಡ್ಡನ್ನು ಕೂಡ ಬುದ್ಧಿವಂತನಾಗ್ತಾನೆ ಕಾರಣ ಏನು ಅಂದರೆ ಆ ಸಮಯದಲ್ಲಿ ನಮಗೆ ಬ್ರೈನ್ಗೆ ಆಕ್ಸಿಜನ್ನು ಅರುವತ್ತಿಂದ ನಲವತ್ತು ಪರ್ಸೆಂಟು ತನಗೆ ತಾನೇ ಗಿಫ್ಟಾಗಿ ಬಂದು ಸೇರಿಕೊಳ್ಳುತ್ತೆ ನಮಗೆ ಶರೀರಕ್ಕೆ ಯಾವ ರೀತಿ ಉಸಿರಾಟದ ಮೂಲಕ ಹಾಗಿದ್ಮಾಗ ಬ್ರಾಹ್ಮಿ ಮುಹೂರ್ತಲಿ ಅರುವತ್ತಿಂದ ನಲವತ್ತು ಪರ್ಸೆಂಟು ಆ ಲೇಯರ್ ಇಂದ ಶುದ್ಧವಾದ ಆಮ್ಲಜನಕ ಆಕ್ಸಿಜನ್ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕರಿಂದ ಆರು ಗಂಟೆಗೆ ತಲುಪಿದಾಗ ನಮ್ಮ ಶರೀರಕ್ಕೆ ಬ್ರೈನ್ ತಲುಪಿದಾಗ ಆಸಕ್ತಿ ಉಲ್ಲಾಸ ಮತ್ತು ಅದ ಮೇಲೆ ಪ್ರೀತಿ ಪ್ರೇಮ ಬೆಳೆಯುತ್ತೆ ಆಗ ಓದಲು ಹೆಚ್ಚಿಗೆ ಅರ್ಥ ಆಗುತ್ತೆ ಬರೆಯೋದ್ರಲ್ಲಿ ನಾವು ಏನು ಮಾಡ್ತೀವಿ ಬೆಳಗಿನ ಜಪ ಜಪ ತಪ ಧ್ಯಾನ ಏನು ಮಾಡಿದ್ರೂ ಯಶಸ್ವಿ ಆಗುತ್ತೆ ಅಂದರೆ ನಾಲ್ಕರಿಂದ ಆರು ಗಂಟೆ ಬೆಳಗಿನ ಜಾವ ಆಕ್ಸಿಜನ್ ನಮಗೆ ಅರುವತ್ತರಿಂದ ನಲವತ್ತು ಪರ್ಸೆಂಟು ಚೆನ್ನಾಗಿ ಶರೀರಕ್ಕೆ ತಲುಪುತ್ತೆ ಅನ್ನೋದು ಒಂದು ಗೊತ್ತಾಯಿತು ಹಾಗಾದರೆ ಮಧ್ಯಾಹ್ನ ಹೊತ್ತು ನಮಗೆ ಆಕ್ಸಿಜನ್ನು ನಲವತ್ತರಿಂದ ಒಂದು ಮೂವತ್ತು ಅಥವಾ ನಲ್ ಇಪ್ಪತ್ತು ಪರ್ಸೆಂಟು ಬಂದ್ಬಿಡುತ್ತೆ ಆವಾಗೇನಾಗುತ್ತೆ ಮಧ್ಯಾಹ್ನ ಸುಸ್ತು ಅನಿಸುತ್ತೆ ನಾಳೆ ಓದೋಣ ಆಮೇಲೆ ಬರೆಯೋಣ ಅನಿಸುತ್ತೆ ನೈಟು ನಮಗೆ ಇಪ್ಪತ್ತರಿಂದ ಮೂವತ್ತು ನಮಗೆ ಆಕ್ಸಿಜನ್ ಬೇಕು ಯಾಕೆಂದರೆ ಡಿನ್ನರ್ಗೆ ಡಿನ್ನರ್ ಸಮಯದಲ್ಲಿ ಡಿನ್ನರ್ ಸಮಯದಲ್ಲಿ ನಮಗೆ ಆಕ್ಸಿಜನ್ ಅಷ್ಟು ಬೇಕು ಬಾಕಿದೆಲ್ಲ ಹೆಂಗೆ ಬರುತ್ತೆ ಅಂದರೆ ಬೆಳಗ್ಗೆ ನಮ್ಗೆ ಸ್ಟೋರ್ ಆಗಿರುತ್ತೆ ಬಾಡಿನಲ್ಲಿ ಅದರಿಂದ ನಾವು ಬೆಳಗ್ಗೆ ಎಷ್ಟು ಆಕ್ಸಿಜನ್ ತೊಗೊಂಡಿರ್ತೀವೋ ಆ ಸ್ಟೋರ್ ಆಕ್ಸಿಜನ್ನು ನಮಗೆ ಮಧ್ಯಾಹ್ನ ರಾತ್ರಿಗೆ ಕಾಪಾಡುತ್ತೆ ಅದರಿಂದ ರಾತ್ರಿ ಹೊತ್ತು ಆಕ್ಸಿಜನ್ನು ಜಗತ್ತಿನಲ್ಲಿ ಕಮ್ಮಿ ಬರುತ್ತೆ ಆಕ್ಸಿಜನ್ ಕಮ್ಮಿ ಇದ್ದಾಗ ಓದಬಾರ್ದು ರಾತ್ರಿ ಹೊತ್ತು ಆಕ್ಸಿಜನ್ ಕಮ್ಮಿ ಇದ್ದಾಗ ನಿದ್ದೆ ಮಾಡಿ ಅಂತ ಶಾಸ್ತ್ರ ಹೇಳುತ್ತೆ ಪ್ರಕೃತಿನಲ್ಲಿ ಆಕ್ಸಿಜನ್ ಕಮ್ಮಿ ಆಗುತ್ತೆ ಮಧ್ಯಾಹ್ನ ಬದ್ದ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ನಮಗೆ ಬ್ರೈನ್ಗೆ ಹೋಗೋದು ಆಕ್ಸಿಜನು ಅವಾಗ ಏನಾಗುತ್ತೆ ನಾವು ಏನಾದ್ರು ಕೆಲಸದಲ್ಲಿ ನಿರಂತರ ಆಗಿಬಿಡ್ತೀವಿ ರಾತ್ರಿ ಹೊತ್ತು ಕೂತ್ಕೊಂಡು ಎಲ್ಲ ಟಿ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಮ್ಯೂಸಿಕ್ ಕೇಳ್ಕೊಂಡು ನಾವು ಓದ್ತೀವಿ ಅಂತಂದರೆ ಯೂಸೇ ಇಲ್ಲ ಪ್ರಯೋಜನೇ ಇಲ್ಲ ಯಾಕೆಂದರೆ ರಾತ್ರಿ ಪ್ರಕೃತಿಯಲ್ಲಿ ಓಝೋನ್ ಏರಿದ್ರೆ ಆಕ್ಸಿಜನ್ ಬರೋದೇ ಕಮ್ಮಿ ಪರ್ಸೆಂಟೇಜು ಹಾಗಾದ್ರೆ ಅಧಿಕವಾಗಿ ಸಿಗೋದು ಆಕ್ಸಿಜನ್ ಯಾವಾಗ ಬೆಳಗ್ಗೆ ಹೊತ್ತು ಅಂತ ಹೇಳ್ತಾರೆ ಹೀಗೆ ನಮಗೆ ಬ್ರೈನ್ಗೆ ಸಾಕಷ್ಟು ಆಕ್ಸಿಜನ್ನ ಪ್ರಕೃತಿನಲ್ಲಿ ಸಿಗೋದು ಬೆಳಗಿನ ಜಾವ ಮತ್ತು ನಾವು ಬ್ರೇಕ್ಫಾಸ್ಟ್ನ ಯಾವಾಗ ಮಾಡಬೇಕು ಅಂದರೆ ಏಳು ಗಂಟೆ ನಂತರ ಮಾಡಬೇಕಂತೆ ಅಥವಾ ಎಂಟು ಗಂಟೆ ನಂತರ ಮಾಡಬೇಕು ಆಕ್ಸಿಜನ್ ಲಿಬ್ರೇಟ್ ಆದಾಗ ಡಿಸ್ಚಾರ್ಜ್ ಆದ ಒಂದು ಗಂಟೆ ಅಥವಾ ಎರಡು ಗಂಟೆ ಮೇಲೆ ನಾವು ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಿ ನ್ಯೂರಾನ್ಸ್ಗೆ ಆಕ್ಸಿಜನ್ ಸಪ್ಲೈ ಆಗುತ್ತೆ ಪ್ರೋಟೀನ್ಸ್ ಹೋಗುತ್ತೆ ಕ್ಯಾಲ್ಶಿಯಮ್ ಹೋಗಿ ಬ್ರೈನ್ ಸೇರಿಕೊಳ್ಳುತ್ತೆ ಯಾವಾಗ ಪ್ರೋಟೀನ್ ಕ್ಯಾಲ್ಶಿಯಂ ಕಮ್ಮಿ ಆಯಿತು ಆಕಳಿಕೆ ನಿದ್ದೆ ಮತ್ತೆ ಮೈಂಡ್ ಡೈವರ್ಷನ್ನು ಬೇರೆ ಕಡೆ ಮನಸ್ಸೋಗುತ್ತೆ ಬೇರೆ ಕಡೆ ಚಂಚಲತೆ ಚಂಚಲ ಬುದ್ಧಿ ಮಂದ ಬುದ್ಧಿ ಇದೆಲ್ಲ ಶುರುವಾಗಿಬಿಡುತ್ತೆ ಆದ್ದರಿಂದ ಸೂರ್ಯೋದಯ ಆದ ಎರಡು ಗಂಟೆ ನಂತರ ನಾವು ತಿಂಡಿ ತಿನ್ನೋದ್ರಿಂದ ನಮಗೆ ಆಕ್ಸಿಜನ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಹಾಗೆ ಮಧ್ಯಾಹ್ನ ಮಧ್ಯಾಹ್ನ ಅಷ್ಟೇ ಲಘು ಊಟ ಮಾಡಬೇಕು ರಾತ್ರಿ ಸಿಂಪಲ್ ಆಗಿ ಊಟ ಮಾಡಿಬಿಟ್ರೆ ನಮಗೆ ಆಸಕ್ತಿ ಜಾಸ್ತಿ ಲವಲವಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಇನ್ನೊಂದು ಸೀಕ್ರೆಟು ಏನು ಹೇಳ್ತಾರೆ ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ಗಳು ಮಿನಿಮಮ್ ಐದು ಗಂಟೆ ತನಕ ನಿದ್ದೆ ಮಾಡಬೇಕು ಮ್ಯಾಕ್ಸಿಮಮ್ ಅಂದರೆ ಎಂಟು ಗಂಟೆ ಅಥವಾ ಆರು ಗಂಟೆ ಮಾಡಿ ನಿದ್ದೆ ಅದಕ್ಕಿಂತ ಹೆಚ್ಚಿಗೆ ನಿದ್ದೆ ಮಾಡಿದ್ರೆ ಆಯುಷ ಕ್ಷೀಣತೆ ಬಾಡಿನಲ್ಲಿ ಸೋಮಾರಿತನ ಮಂದತ್ವ ಜಡತ್ವ ಶುರುವಾಗಿಬಿಡುತ್ತೆ ಅಂತ ಹೇಳ್ತಾರೆ ಅತಿಯಾಗಿ ನಿದ್ದೆ ಮಾಡೋದ್ರಿಂದ ಲೇಝಿಯಾಗಿಬಿಡ್ತೀವಿ ಕಮ್ಮಿ ನಿದ್ದೆ ಬಾಡಿನ ಲವಲ್ ಬ್ರೈನ್ ಬ್ರೈನ್ಗೆ ಯಾವಾಗಲೂ ರೆಸ್ಟ್ ಕೊಡಬಾರ್ದು ಆಕ್ಸಿಜನ್ ಸಪ್ಲೈ ಆಗ್ತಿರಬೇಕು ಹೀಗಾಗಿ ನಮ್ಮ ಜೀವನದಲ್ಲಿ ನಿತ್ಯ ಜೀವನದಲ್ಲಿ ಹಬ್ಬಬ್ಬ ಅಂದರೆ ಮಿನಿಮಮ್ ಐದು ಗಂಟೆ ಮ್ಯಾಕ್ಸಿಮಮ್ ಅಂದರೆ ಏಳು ಗಂಟೆ ನೀವು ನಿದ್ದೆ ಮಾಡಿ ಅಂತ ಹೇಳುತ್ತೆ ಹಾಗಿದ್ಮೇಲೆ ನಮ್ಮ ಬ್ರೈನ್ಗೆ ಸಾಕಷ್ಟು ಆಕ್ಸಿಜನ್ ಹೋದಾಗ ಮಾತ್ರ ಯಾವುದೇ ಕೆಲಸಲ್ಲೂ ಇಂಟ್ರೆಸ್ಟ್ ಬರುತ್ತೆ ಅದಕ್ಕೆ ಏನು ಮಾಡಬೇಕು ನಾವು ಆಕ್ಸಿಜನ್ ಹೆಂಗೆ ಒಳಗೆ ತಗೊಳ್ಳೋದು ಹಾಗಾದರೆ ನಾವು ಯಾವ್ಯಾವ ಊಟ ತಿಂಡಿ ತಿಂದರೆ ನಮಗೆ ಪ್ರೋಟೀನು ಮತ್ತು ಕ್ಯಾಲ್ಶಿಯಮು ಹೋಗುತ್ತೆ ಹೆಚ್ಚಿಗೆ ಬ್ರೈನ್ ಸಪ್ಲೈ ಆಗುತ್ತೆ ಪ್ರೋಟೀನು ಕ್ಯಾಲ್ಶಿಯಮ್ ಯಾವಾಗ ಡಿಫಿಷಿಯನ್ಸಿ ಆಯಿತು ಕೂದಲು ಉದ್ರಕ್ಕೆ ಶುರುವಾಗುತ್ತೆ ಕೂದಲು ಯಾವಾಗ ಉದುರುಗತಾ ಶುರು ಡ್ಯಾಂಡ್ರಫ್ ಶುರುವಾಗುತ್ತೆ ಒಟ್ಟು ಶುರುವಾಗುತ್ತೆ ಯಾವಾಗ ಒಟ್ಟು ಮತ್ತು ಡ್ಯಾಂಡ್ರಫ್ ಬೀಳ್ತಿದೆ ಅಂತೆ ಅಂದರೆ ಕೂದಲು ಉದುರ್ತಾ ಇದೆ ಅಂದರೆ ಮೆಮೊರಿ ಕಮ್ಮಿ ಆಗುತ್ತೆ ಏಕಾಗ್ರತೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಕೂದಲು ಬೀಳಕ್ಕೆ ಬಿಡಬಾರ್ದು ಡ್ಯಾಂಡ್ರಫ್ ಬರೋಕ್ಕೆ ಬಿಡಬಾರ್ದು ಕೂದಲು ಡ್ಯಾಂಡ್ರಫ್ ಯಾವಾಗ ಬೀಳ್ತು ಮರು ಜಾಸ್ತಿ ಮೈಂಡ್ ಡೈವರ್ಷನ್ ಆಗ್ತದೆ ಓ ಅಲ್ಲಿ ನೋಡೋದು ಅಲ್ಲಿ ನೋಡ್ತಿದ್ದೆಂಗೆ ಇಲ್ಲಿ ನೋಡ್ಬಿಡೋದು ಏಕಾಗ್ರತೆ ಕಳ್ಕೊಂಡ್ಬಿಡ್ತೀವಿ ನಾವು ಯಾರಿಗೆ ಕೂದಲು ಮತ್ತು ಡ್ಯಾಂಡ್ರಫ್ ಉದುರು ಕೂದಲು ಉದುರ್ತಾ ಇದೆಯೋ ಡ್ಯಾಂಡ್ರಫ್ ಈಚ ಬರ್ತಿದೆಯೋ ಅಂದಾಗ ಅವ್ರಿಗೆ ಎಚ್ಚರಿಸ್ಬೇಕು ಆಕ್ಸಿಜನ್ ಕಮ್ಮಿ ಇದೆ ನಿಮ್ಗೆ ಆಕ್ಸಿಜನ್ ಸರಿಯಾಗಿ ತಗೊಳ್ತಾ ಇಲ್ಲ ಉಸಿರಾಟ ಸರಿಯಾಗಿ ಆಡ್ತಿಲ್ಲ ಪ್ರೋಟೀನ್ ಅಂಶ ಕಮ್ಮಿ ಇದೆ ಕ್ಯಾಲ್ಶಿಯಂ ಕಮ್ಮಿ ಇದೆ ಹಾಗಾದ್ರೆ ಏನು ಮಾಡ್ಬೇಕು ನೀವು ಚೆನ್ನಾಗಿ ಜೇನುತುಪ್ಪ ತಿನ್ನಿ ಜೇನುತುಪ್ಪ ಕುಡೀರಿ ಅಂತ ಹೇಳಬೇಕು ಆಗ ಹಿಂದಿನ ಕಾಲದಲ್ಲಿ ಋಷಿ ಮನೆಗಳು ಬೆಳಗ್ಗೆದ ತಕ್ಷಣ ಒಂದು ಲೋಟ ನೀರಿಗೆ ಬಿಸಿ ನೀರಿಗೆ ಅರ್ಧ ಚಮಚ ಅಥವಾ ಒಂದು ಚಮಚ ಹನಿ ಜೇನುತುಪ್ಪ ಮಧು ಆ ಮಧುವನ್ನು ಹಾಕಿಬಿಟ್ಟು ಕಲಿಸ್ಬಿಟ್ಟು ಕುಡಿದ್ರೆ ಮಧು ಬೆಳಗ್ಗೆ ತಗೊಂಡಂಥ ಆಕ್ಸಿಜನ್ನ ಬಾಡಿನಲ್ಲಿ ರಿಟೈನ್ ಮಾಡ್ತಾ ಇತ್ತಂತೆ ಜೇನುತುಪ್ಪಕ್ಕೆ ಒಂದು ಏನಪ್ಪ ವಿಶೇಷ ಅಂದರೆ ಆಯುಷ್ಯ ವೃದ್ಧಿ ಮಾಡುತ್ತೆ ಆಕ್ಸಿಜನ್ ಹಾಗೆ ರಿಟೈನ್ ಮಾಡುತ್ತೆ ಬ್ಯಾಲೆನ್ಸ್ ಮಾಡಿಕೊಂಡಿರತ್ತೆ ಜೊತೆಗೆ ಮುಖದಲ್ಲಿ ಚರ್ಮಗಳಲ್ಲಿ ಸುಕ್ಕು ನೆರಿಗೆಗಳು ಬರೆದು ಬಿಡೋದಿಲ್ಲ ಈ ಹನಿನಲ್ಲಿ ಕ್ಯಾಲ್ಶಿಯಮ್ಮು ಮತ್ತು ಪ್ರೋಟೀನ್ ಜಾಸ್ತಿ ಇದೆ ಅಂತ ಶಾಸ್ತ್ರ ಹೇಳುತ್ತೆ ಅದಕ್ಕೆ ನಾವು ಅಭಿಷೇಕ ಮಧು ವಾತಾ ಋತಾಯತೆ ಮಧು ಕ್ಷರಂತಿ ಸಿಂಧವ ಮಾಧ್ವೇನ ಸಂತೋಷ ದೀಹಿ ಮಧುನಿಂದ ಸಂತೋಷ ಸಿಗುತ್ತೆ ಅಂಥೇಳಿ ಅಭಿಷೇಕ ಮಾಡುವಾಗ ಈ ಮಂತ್ರ ಹೇಳ್ತಾರೆ ಆದ್ದರಿಂದ ಈ ಮಧು ಮಧು ಅಂದರೆ ಜೇನು ಹನಿ ಇದನ್ನು ನಾವು ಪ್ರಾರ್ಥ ಕಾಲದಲ್ಲಿ ಇದನ್ನು ನೀರಿನ ಜೊತೆ ಉಪಯೋಗಿಸೋದ್ರಿಂದ ನೀರಲ್ಲಿ ಆಕ್ಸಿಜನ್ ಇದೆ ಓ ಟು ಇದೆ ಎಚ್ ಟು ಓ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಈ ಆಕ್ಸಿಜನ್ನು ಇದರಲ್ಲಿರತಕ್ಕಂಥ ಆಕ್ಸಿಜನ್ ಎರಡೂ ಸೇರಿದಾಗ ಬ್ರೈನಲ್ಲಿರೋ ನ್ಯೂರಾನ್ಸ್ ಮಿಲಿಯನ್ಸ್ ಆಫ್ ಕೋಟ್ಯಾಂತರ ನ್ಯೂರಾನ್ಸ್ಗೆ ಪ್ರಮೋಟ್ ಮಾಡುತ್ತೆ ಮೋಟಿವೇಟ್ ಮಾಡುತ್ತೆ ಉತ್ತೇಜನ ಮಾಡುತ್ತೆ ತೇಜಸ್ಸನ್ನು ಕೊಡುತ್ತೆ ಯಾವಾಗ ಚೈತನ್ಯ ಶಕ್ತಿ ಬಂತು ಪಟ ಪಟ ಅದು ಮಾಡಬೇಕು ಇದು ಮಾಡಬೇಕು ಹಾಗೆ ಅಂತ ಮಿಷಿನ್ ಥರ ವರ್ಕ್ ಮಾಡ್ತೀವಿ ನಾವು ಇಲ್ಲಾಂದರೆ ಸ್ಲೋಗಿ ನಿಧಾನಕ್ಕೆ ಮುಷ್ಟ ತಗೋದು ನಿಧಾನಕ್ಕೆ ಕಸ ಗುಡಿಸೋದು ನಿಧಾನಕ್ಕೆ ಒಂದು ಒಂದು ಪೇಜ್ಗೆ ಒಂದು ಗಂಟೆ ತೆಗೆಯೋದು ಐದು ನಿಮಿಷದ ಕೆಲಸ ಐದು ಗಂಟೆ ಮಾಡ್ತಾರೆ ಆಫೀಸಲ್ಲಿ ಐದು ನಿಮಿಷ ಓದಿ ಮುಗಿಸೋದನ್ನ ಐದು ಅವರು ಓದ್ತಾರೆ ಐದು ನಿಮಿಷ ಮಾತಾಡೋದನ್ನ ಐದು ಗಂಟೆ ಟೈಮ್ ಮಾತಾಡ್ತಾರೆ ಇದೆಲ್ಲ ಇದಕ್ಕೆ ನ್ಯೂರಾನ್ಸಲ್ಲಿ ಚೈತನ್ಯ ಶಕ್ತಿ ಕಮ್ಮಿ ಆದಾಗ ಕಾರಣ ಆಕ್ಸಿಜನ್ ಕಮ್ಮಿ ಆದಾಗ ಹಾಗಿದ್ಮೇಲೆ ಸಿಕ್ಸ್ಟಿ ಟು ಫಾರ್ಟಿ ಪರ್ಸೆಂಟ್ ಬ್ರೈನ್ಗೆ ಆಕ್ಸಿಜನ್ ಯಾವಾಗ ಸಪ್ಲೈ ಆಗುತ್ತೆ ಅಂತ ನಾವು ಅಂದ್ಕೊಂಡ್ವಿ ಹೇಳಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಗಿದ್ರೆ ಸ್ಟೂಡೆಂಟ್ಸು ಎಂಥ ದಡ್ಡ ಶಿಖಾಮಣಿ ಅಥವಾ ಎಂಥ ಬ್ರಿಲಿಯಂಟ್ ಆಗಿದ್ದನ್ನು ಪೆದ್ದನಾಗಿದ್ದರೆ ಅವನ ಪ್ರಮೋಟ್ ಮಾಡೋ ಒಂದು ಮಾರ್ಕೆಟಿಂಗ್ ಮಾಡೋ ಒಂದು ಸಮಯ ಯಾವುದು ಗೊತ್ತಾ ಈ ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವೇನಾದ್ರು ಕೂತ್ಕೊಂಡು ಚೆನ್ನಾಗಿ ಎಕ್ಸಸೈಸು ಅಥವಾ ಏನಾರು ಮಾಡಿಬಿಟ್ರೆ ಪ್ರಾಣಿ ಮಾಡಿಬಿಟ್ರೆ ಅವನು ಬಹಳ ಪ್ರತಿಭಾವಂತ ಮಹಾ ಮೇಧಾವಿ ಆಗ್ತಾನೆ ಹಾಗಾದ್ರೆ ಕೆಲವು ಟಿಪ್ಸ್ ಏನ್ ಕೊಟ್ಟಿದ್ದಾರೆ ಆ ತಂತ್ರಗಳೇನು ಅನ್ನೋದನ್ನ ಈ ಒಂದು ಸಣ್ಣ ವಿರಾಮದ ನಂತರ ತಿಳಿಸ್ಕೊಡ್ತೀನಿ ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಆಗ ಹೇಳಿದೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಜನ್ ಬೇಕು ಅಂದ್ರೆ ಬೆಳಗ್ಗೆ ನಾಲ್ಕರಿಂದ ಆರು ಗಂಟೆ ಟೈಮ್ ಬೆಳಗ್ಗೆ ಎದ್ದು ಕೂತ್ಕೋಬೇಕು ಓದೋಕ್ಕೆ ಅದು ಒಳ್ಳೆ ಬೆಸ್ಟ್ ಸ್ಟಡಿ ಟೈಮು ಆರು ಗಂಟೆ ಮೇಲೆ ಏಳು ಗಂಟೆ ಒಳಗೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಬ್ರೈನ್ ವರ್ಕ್ ಆಗುತ್ತೆ ಬ್ರೈನ್ ಫಂಕ್ಷನ್ ಫಿಫ್ಟಿ ಪರ್ಸೆಂಟು ಸೂರ್ಯ ಉದಯ ಆದಮೇಲೆ ನೈಟು ಬ್ರೈನಲ್ಲಿ ಬರೀ ಇಪ್ಪತ್ತೇ ಪರ್ಸೆಂಟ್ ವರ್ಕ್ ಆಗೋದು ಆ ಬ್ರೈನ್ ಫಂಕ್ಷನ್ ಮಾಡೋದು ಇಪ್ಪತ್ತು ಪರ್ಸೆಂಟು ಆಗಿದ್ಮೇಲೆ ನೈಟು ಹೆಚ್ಚಿಗೆ ಓದೋದು ಬೇಡ ನೈಟ್ ಏನು ಮಾಡಬೇಕು ಚೆನ್ನಾಗಿ ಊಟ ಮಾಡಿ ಮಲ್ಕೊಂಬಿಡಿ ಬಿಡಿ ಬೇಗ ಎದ್ದೋಳಿ ನಾಲ್ಕು ಗಂಟೆಗೆ ಅಥವಾ ಮೂರು ಗಂಟೆಗೆ ಹಂಡ್ರೆಡ್ ಪರ್ಸೆಂಟು ಬ್ರೈನಲ್ಲಿ ಆಕ್ಸಿಜನ್ ಚೆನ್ನಾಗಿ ತಲುಪುತ್ತೆ ಒಳ್ಳೆ ಬೆಸ್ಟ್ ಟೈಮು ಹಾಗಿದ್ಮೇಲೆ ಏನು ಮಾಡೋದು ಟಿಪ್ಸ್ ಏನು ಅಂತ ಉಷಪಾನ ಅಂತ ಒಂದು ಮೊದಲನೇ ಸೂತ್ರ ಹೇಳ್ತಾರೆ ಪ್ರಕೃತಿನಲ್ಲಿ ಏನದು ಬೆಳಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಲೀಟ್ರ್ ಅಥವಾ ಮುಕ್ಕಾಲು ಲೀಟರು ನೀರು ಕುಡಿದ್ಬಿಡಿ ಉಷಪಾನ ಉಷಪಾನ ಅಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮೂರ್ತ ಚೆನ್ನಾಗಿ ನೀರು ಕುಡೀರಿ ಇದು ಮೊದಲನೇ ಸೂತ್ರ ಯಾರು ಚೆನ್ನಾಗಿ ನೀರು ಕುಡಿತಾರೋ ಉಪ್ಸ ದಮ್ಮು ಅಸ್ತಮಾ ಅಥವಾ ಹೊಟ್ಟೆಲಿ ಏನಾದ್ರು ಆಪರೇಷನ್ ಆಗಿದ್ರೆ ಮಂಡಿ ನೋವಿದ್ರೆ ಟಾಯ್ಲೆಟಾಗಿ ಸರಿಯಾಗಿ ಹೋಗ್ತಿಲ್ಲ ಅಂದರೆ ಅವ್ರಿಗೆ ಆಕ್ಸಿಜನ್ ಕಮ್ಮಿ ಇರುತ್ತೆ ಅವ್ರಿಗೆ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಆಕ್ಸಿಜನ್ ಸಪ್ಲೈ ಮಾಡೋಕ್ಕಾಗೋದಿಲ್ಲ ಹೀಗಾಗಿ ಏನು ಮಾಡಬೇಕು ಅವರಿಗೆ ಬೆಳಗ್ಗೆ ತಕ್ಷಣ ಎಂಟು ಲೋಟ ನೀರು ಕುಡಿಬೇಕು ಮುಕ್ಕಾಲು ಲೋಟ ಅಥವಾ ಮುಕ್ಕಾಲು ಲೀಟ್ರು ಇದಾದ ನಂತರ ಪ್ರಾಣಾಯಾಮ ಮಾಡಿ ಅಂತ ಹೇಳ್ತಾರೆ ಎರಡನೇ ಸೂತ್ರ ಪ್ರಾಣಾಯಾಮ ಮಾಡಿದ್ರೆ ಪ್ರಕೃತಿಯಿಂದ ಬರೋ ಆಕ್ಸಿಜನ್ ನೀವು ಚೆನ್ನಾಗಿ ಒಳಗೆ ಎಳ್ಕೋಬೋದು ಪ್ರಾಣಾಯಾಮ ಒಂದು ಚಾನೆಲ್ ಇದ್ದಾಗೆ ಒಂದು ಪೈಪ್ ಇದ್ದಾಗೆ ಒಂದು ವಿಧಿ ಅದೊಂದು ರೂಲ್ ಅದು ಮುಖಾಂತರ ನೀವು ಆಕ್ಸಿಜನ್ ಜಾಸ್ತಿ ಸಪ್ಲೈ ಮಾಡ್ಕೋಬೋದು ಯಾಕೆಂದ್ರೆ ಕೂತಾಗ ಮಾತಾಡುವಾಗ ಡ್ಯಾನ್ಸ್ ಮಾಡುವಾಗ ಅಳುವಾಗ ಊಟ ಓಡಾಡುವಾಗ ಬರೆಯುವಾಗ ಎಲ್ಲ ಆಕ್ಸಿಜನ್ ಸರಿಯಾಗಿ ಸಪ್ಲೈ ಆಗೋಲ್ಲ ಬಾಡಿಗೆ ಅದಕ್ಕೆ ಬೆಳಗ್ಗೆ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಕೂತ್ಕೊಂಡು ಪ್ರಾಣಾಯಾಮ ಮಾಡಿ ಅಂತ ಹೇಳ್ತಾರೆ ಉಸಿರಾಟವನ್ನು ಚೆನ್ನಾಗಿ ಮಾಡಿ ಉಸಿರಾಟದ ಚೆನ್ನಾಗಿ ಆಗಲಿಲ್ಲ ಅಂದರೆ ಆಕ್ಸಿಜನ್ ಕಮ್ಮಿ ಆಗುತ್ತೆ ನೋಡಿ ಉರ ಶ್ವಾಸಕೋಶದಲ್ಲಿ ಉರ ಇದು ಉರ ಅಂತಾರೆ ಇಲ್ಲಿ ಕೆಲವು ಇಷ್ಟರಲ್ಲಿ ಉಸಿರಾಡ್ತಾರೆ ಅದಲ್ಲ ಹಿಂಗೆ ಹಿಂಗೆ ಉಸಿರಾಡ್ತಾರೆ ಇಷ್ಟರಲ್ಲೇ ಉಸಿರಾಡ್ತಾರೆ ಇದಕ್ಕೆ ಉ ಉರ ಶ್ವಾಸ ಉರ ಅಂದರೆ ಇಲ್ಲಿ ಉದರ ಶ್ವಾಸ ಅಂದರೆ ಹೊಟ್ಟೆ ಇಲ್ಲಿ ಆಗ ಹೊಟ್ಟೆ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಉಸು ತಗೊಂಡಾಗ ಒಳಗೋಗುತ್ತೆ ಉಸು ತಗೊಂಡಾಗ ಹೊಟ್ಟೆ ದಪ್ಪಕ್ಕಾಗತ್ತೆ ಇದು ಉದರ ಶ್ವಾಸ ಅಂತ ಲಂಗ್ಸಲ್ಲಿ ಮೂರು ತರ ಲಂಗ್ಸ್ ಶ್ವಾಸಗಳಲ್ಲಿ ಒಂದು ಉರಶ್ವಾಸ ಶ್ವಾಸ ಇನ್ನೊಂದು ಗ್ರೀವ ಶ್ವಾಸ ಅಂದ್ರೆ ಮೇಲ್ಭಾಗದ ಉಸಿರಾಟಕ್ಕೆ ಶ್ವಾಸ ಬೇಕು ಶ್ವಾಸ ಅಂದ್ರೆ ಮೇಲ್ಭಾಗದ ಲಂಗ್ಸ್ ಲಂಗ್ಸ್ ನ ಮೂರು ಭಾಗ ಮಾಡಿದ್ದಾರೆ ಈ ಮೇಲ್ಭಾಗಕ್ಕೆ ಉರ ಅಂತಾರೆ ಕೆಲವು ಮೇಲ್ಭಾಗದಲ್ಲಿ ಉಸಿರಾಡ್ತಾರೆ ನೋಡಿ ಇಷ್ಟೆ ಇಷ್ಟೆ ಇದು ಹೆಂಗೆ ಅಂದ್ರೆ ಮೆಟ್ಲತ್ತಾಗ ಓಡ್ ಬಂದಾಗ ಅಪ್ಪತ್ವಾಗ ಬೆಟ್ಟ ಹತ್ತುವಾಗ ಇಷ್ಟೆಲ್ಲ ಉಸಿರಾಡ್ತಾರೆ ಪೂರ್ತಿ ಉಸಿರಾಗಲ್ಲ ಮಧ್ಯ ಉಸಿರಾಟ ಮಧ್ಯಭಾಗದಲ್ಲಿ ಆಗೋ ಉಸಿರಾಟ ನೋಡಿ ಈ ರೀತಿ ಹೊಟ್ಟೆ ಇದು ಉದರ ಶ್ವಾಸ ಅಂತಾರೆ ಈ ಶ್ವಾಸನ ಮೂರು ಭಾಗ ಮಾಡಿದರೆ ಅಲ್ಲಿ ಆ ಶ್ವಾಸಕೋಶ ಮೂರು ಭಾಗ ಒಂದು ಮೇಲ್ಭಾಗ ಮಧ್ಯಭಾಗ ಕೆಳಭಾಗ ನಾವು ಉಸಿರಾಡ್ಬೇಕಾದ್ರೆ ಮೂರು ಭಾಗವೂ ಚೆನ್ನಾಗಿ ತೊಗೋಬೇಕು ಮೇಲಿಂದ ಉಸಿರು ತಗೊಂಡು ಮಧ್ಯಭಾಗಕ್ಕೆ ಕಳಿಸಿ ಕೆಳಭಾಗಕ್ಕೆ ಬಿಟ್ಟಾಗ ಎಪ್ಪತ್ತೆರಡು ಸಾವಿರ ನಾಡುಗಳಿಗೆ ಆಕ್ಷಿಜನ್ ಹೋಗುತ್ತೆ ಆಯುಷ್ ಜಾಸ್ತಿ ಆಗುತ್ತೆ ರೋಗದಿಂದ ಬಳಲಕ್ಕೆ ಬಿಡೋದಿಲ್ಲ ಅದರಿಂದ ಉರ ಶ್ವಾಸದಲ್ಲಿ ಮೇಲ್ಭಾಗ ಉಸಿರಾಟ ನೋಡಿ ಮೂಗಿನಿಂದ ತಗೊಂಡು ನಿಧಾನಕ್ಕುಸಿರು ತಗೋಬೇಕು ಹಾಗೆಯೇ ಹೊಟ್ಟೆ ತುಂಬಿಸ್ಕೋಬೇಕು ಉದರಕ್ಕೆ ಬರಬೇಕು ಉರದಿಂದ ಉದರ ಆಮೇಲೆ ಗ್ರೀವ ಕೆಮಿಕ್ಯುಲರ್ ಅಂತ ಕರೀತಾರೆ ಕೆಮಿಕ್ಯುಲರ್ ಶ್ವಾಸಕ್ರಿಯೆ ಅಂತ ಆಗ ಮೇಲಿಂದ ಮೇಲ್ಭಾಗ ಮಧ್ಯಭಾಗ ಕೆಳಭಾಗ ಶ್ವಾಸಕೋಶದಲ್ಲಿ ಉಸಿರಾಟ ಮೇಲ್ಭಾಗದ ಉಸಿರಾಟ ಮಧ್ಯಭಾಗದ ಉಸಿರಾಟ ಕೆಳಭಾಗದ ಉಸಿರಾಟ ಮೇಲಿನ ಶ್ವಾಸಕ್ಕೆ ಉರ ಮಧ್ಯದ ಶ್ವಾಸಕ್ಕೆ ಉದರ ಕೆಳಗಿನ ಶ್ವಾಸಕ್ಕೆ ಗ್ರೀವ ಈ ಮೂರನ್ನು ತಗೊಂಡಾಗ ಚಿರಾಯು ಆಗ್ತಾನೆ ಶತಮಾನ ಅಂದರೆ ನೂರು ವರ್ಷಗಳ ಬದುಕುವಂತೂ ದೇಹ ಮತ್ತು ಮನಸ್ಸು ಸೃಷ್ಟಿಯಾಗತ್ತೆ ಅಂತ ಒಂದು ಶಾಸ್ತ್ರೀ ಪತಂಜಲಿ ಮನಿಗಳು ಹೇಳ್ತಾರೆ ಅದರಿಂದ ಉಸಿರಾಟ ನಿಧಾನಕ್ಕೆ ನಿಧಾನಕ್ಕಸಿರು ತಗೊಳ್ಳೋದು ಉಸಿರು ತಗೊಳ್ತಾ ಹಾಗೆ ಉಸಿರು ಬಿಡಬೇಕು ನಿಧಾನಕ್ಕಸು ತಗೊಳ್ಳೋದು ಮೇಲ್ಭಾಗ ಮಧ್ಯಭಾಗ ಕೆಳಭಾಗದ ಲಂಗ್ಸಲ್ಲಿ ಉಸಿರು ಚೆನ್ನಾಗಿ ಅರಿಬೇಕು ಆಗ ಬ್ರೈನ್ ಹಂಡ್ರೆಡ್ ಪರ್ಸೆಂಟ್ ಬೆಳಗ್ಗೆ ಹೋಗುತ್ತೆ ಐವತ್ತು ಪರ್ಸೆಂಟು ಆಫ್ಟರ್ ಸೆವೆನ್ ಓ ಕ್ಲಾಕಿಂದ ವರ್ಕ್ ಆಗುತ್ತೆ ರಾತ್ರಿ ಇಪ್ಪತ್ತು ಪರ್ಸೆಂಟ್ ಮಾತ್ರ ಬ್ರೈನ್ ವರ್ಕ್ ಆಗುತ್ತೆ ಸ್ಟಾಕ್ ಎಲ್ಲಿರುತ್ತೆ ಆಕ್ಸಿಜನು ಈ ಪ್ರಾಣಾಯಾಮದಿಂದ ಅದರಿಂದ ಚೆನ್ನಾಗಿ ಉಸಿರಾಡಬೇಕು ಉಸಿರಾಡೋದು ಒಂದು ಕಲೆ ಎಷ್ಟು ಜನಕ್ಕೆ ಉಸಿರಾಡೋಕ್ಕೆ ಬರೋದಿಲ್ಲ ಉಸಿರಾಡಕ್ಕೆ ಬರೋದಿಲ್ಲ ಬಾಬಿ ಬಿಟ್ಕೊಂಡು ನಿದ್ದೆ ಮಾಡುವಾಗ ಬಾಯಿ ಬಿಟ್ಟು ಉಸಿರಾಡ್ತಾರೆ ಬಹಳ ಡೇಂಜರ್ ಆಯ್ಸ್ ಕಮ್ಮಿ ರೋಗಿಷ್ಠರಾಗ್ತಾರೆ ಮೂಗ್ನಲ್ಲೇ ಉಸಿರು ತಗೋಬೇಕು ಮೂಗ್ನಲ್ಲೇ ಬಿಡಬೇಕು ಇದು ಒಂದು ವಿಧಿ ಇದೊಂದು ಸೂತ್ರ ಹಾಗೆ ದಿನನಿತ್ಯ ನಾವು ನಿಧಾನವಾಗಿ ಕೂತ್ಕೊಂಡು ಗಂಭೀರವಾಗಿ ಪ್ರೇ ಮಾಡಬೇಕು ಮೆಡಿಟೇಷನ್ ಮಾಡಬೇಕು ಅಂತಾರೆ ಯಾವುದಾದ್ರೂ ಮುದ್ರೆ ಧಾರಣೆ ಮಾಡಿ ನಿಮ್ಮ ಉಸಿರಾಟದ ಮೇಲೆ ಮೇಲ್ಭಾಗದ ಉಸಿರಾಟ ಮಧ್ಯಭಾಗದ ಉಸಿರಾಟ ಕೆಳಭಾಗದ ಉಸಿರಾಟವನ್ನು ಹಾಗೆಯೇ ನಿಧಾನಕ್ಕೆ ಗಮನಿಸ್ತಾ ಇದ್ದರೆ ಹೊಟ್ಟೆ ದಪ್ಪ ಆಯಿತು ಉಸು ತಗೊಂಡಾಗ ಆಕ್ಸಿಜನ್ ಬಂದಾಗ ಹೊಟ್ಟೆ ದಪ್ಪ ಆಯಿತು ಕಾರ್ಬನ್ ಡೈಆಕ್ಸೈಡ್ ಬಿಡುವಾಗ ಹೊಟ್ಟೆ ಹೊಳಗೋಯಿತು ಹೊಟ್ಟೆ ದಪ್ಪ ಆಯಿತು ಹೊಟ್ಟೆ ಹೊಳಗೋಯಿತು ಹೊಟ್ಟೆ ದಪ್ಪ ಆಯ್ತು ಹೊಟ್ಟೆ ಹೊಳಗೋಯ್ತು ಅದಕ್ಕೆ ಪೂರಕ ರೇಚಕ ಉಸಿರು ತಗೊಂಡಾಗ ಪೂರಕ ಅಂತಾರೆ ಉಸಿರು ಬಿಟ್ಟಾಗ ರೇಚಕ ಅಂತಾರೆ ಪೂರಕ ರೇಚಕನ ಗಮನಿಸ್ತಾ ಇದ್ರೆ ಕಾನ್ಸಂಟ್ರೇಷನ್ ಚೆನ್ನಾಗಿ ಬಂದ್ಬಿಡುತ್ತೆ ಫೋಟೋಗ್ರಾಫಿಕ್ ಬ್ರೈನ್ ಬಂದ್ಬಿಡುತ್ತೆ ಫೋಟೋಗ್ರಾಫಿಕ್ ಬಂದ್ರೆ ಒಂದೇ ಒಂದು ಕ್ಷಣ ನೋಡೋ ಸಾಕು ಅದು ಜೆರಾಕ್ಸ್ ತಗೊಂಡು ಇಟ್ಬಿಡುತ್ತೆ ನಮ್ಮ ಹಿಮ್ಮೆದುಳಿನಲ್ಲಿ ಆಕ್ಯುಪಿಟಲ್ ಲೋಬಿ ಇದಕ್ಕೆ ಆಕ್ಯುಪಿಟಲ್ ಲೋಬಿ ಅಂತಾರೆ ಈ ಹಿಮ್ಮೆದಿನಲ್ಲಿ ನೋಡಿದ್ದನ್ನು ಕೇಳಿದ್ದು ಎಲ್ಲ ಪಟ್ಟಂತ ಸ್ಟೋರ್ ಮಾಡಬೇಕು ಅಂದರೆ ದಿನನಿತ್ಯ ಪ್ರೇ ಮಾಡಬೇಕು ಪ್ರಾರ್ಥನೆ ಮಾಡಿ ಯಾವುದಾದ್ರು ಒಂದು ಜಪ ಮಾಡಿ ಜಪ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ ನಂಗೆ ಅವೆಲ್ಲ ಇಲ್ಲ ಅಂದರೆ ನಿಮ್ಮ ಉಸಿರಾಟದ ಮೇಲೇ ಗಮನಿಸ್ತಾ ಇರಿ ಅದೊಂದು ಮೆಡಿಟೇಷನ್ ಆಯಿತು ನಿಧಾನಕ್ಕೆ ಮೆಡಿಟೇಷನ್ ಮಾಡ್ತಾ ಇರಬೇಕು ಈ ರೀತಿ ಯಾವಾಗ ನಿಧಾನವಾಗಿ ಉಸಿರಾಟನೇ ಗಮನಿಸ್ತಾ ಇರ್ತೀರ ಆ ರಿಧಮ್ ತಕ್ಕಂಥ ಹೊಟ್ಟೆ ಮೂಮೆಂಟ್ ಆಗ್ತಾ ಇರುತ್ತೆ ಆ ಉದರ ಮೂಮೆಂಟ್ಸ್ ಹೊಟ್ಟೆ ಮೂಮೆಂಟ್ಸು ಅವಾಗ ಆರಾಮಾಗುತ್ತೆ ಇನ್ನೊಂದು ಸೂತ್ರ ಏನು ಹೇಳ್ತಾರೆ ಪತಂಜಲಿ ಮಣ್ಣು ಅಂದರೆ ಸಿಕ್ಕಾ ತಿನ್ಬೇಡ್ರಪ್ಪ ಅಂತಾರೆ ಪಾನಿಪುರಿ ಅಂತೆ ಗೋಬಿ ಮಂಚೂರಿ ಅಂತೆ ಆ ಚಕ್ಲಿ ಕೋಡ್ಬಳ್ಳೆ ನಿಪ್ಪಿಟ್ಟು ಇವೆಲ್ಲ ತಾಜ್ಯ ಪದಾರ್ಥ ಏನೆಲ್ಲ ಇದೆಯೋ ತಿಂದುಬಿಡ್ತೀವಿ ಆ ತಿನ್ನೋ ಆಹಾರ ಕೂಡ ಬ್ರೈನ್ಗೆ ಏನಾಗುತ್ತೆ ಆಕ್ಸಿಜನ್ಗೆ ಡಿ ಡಿಸ್ಟರ್ಬೆನ್ಸ್ ಮಾಡುತ್ತೆ ಆವಾಗ ಚೆನ್ನಾಗಿ ತಿಂದ ತಕ್ಷಣ ನಾಳೆ ಓದೋಣ ರಂಗ ಅಂತ ಮಲ್ಕೊಳ್ಳೋಣ ಅಂತ ಮಲ್ಕೊಂಡ್ಬಿಡ್ತೀವಿ ಅಥವಾ ಓದ್ಬೇಕು ಅಂತ ಕೂತ್ಕೊಂಡೆಲ್ಲ ಕಿಟಕಿ ಬಾಲ್ ತಕೊಂಡು ಐಟಾ ಹಾಕೊಂಡು ಕೂತ್ಕೊಳ್ತೀವಿ ಓದ್ತಾ ಓದ್ತಿದ್ದ ನನಗೆ ನಿದ್ದೆ ಬರುತ್ತೆ ತು ಬರುತ್ತೆ ಅರೆ ನಿದ್ರೆ ಅರೆ ನಿದ್ರೆ ಅರ್ಧ ಓದ್ತಿರ್ತೀವಿ ಅರ್ಧ ಬರ್ತೀವಿ ಅರ್ಧ ಹೋಗ್ತಾ ಇರ್ತೀವಿ ನಿದ್ದೆ ಮಾಡ್ತಿರ್ತೀವಿ ಆಮೇಲೆ ಬಾಡಿಲಿ ಮೂಮೆಂಟ್ ಹಿಂಗೆ ಜರ್ಕ್ ಬರುತ್ತೆ ಹಿಂಗೆ ಇದೆಲ್ಲ ಬರುತ್ತೆ ಕಾರಣ ಅತಿಯಾಗಿ ತಿಂದಿರೋದು ಮತ್ತು ಕೆಲ್ಸಕ್ಕೆ ಬಾರದ ಪದಾರ್ಥಗಳನ್ನು ನಮ್ಗೆ ರಕ್ತಕ್ಕೆ ಶರೀರಕ್ಕೆ ಆಗ್ತಿರೋ ಪದಾರ್ಥಗಳು ಕೋಡ್ಬಳೆ ನಿಪ್ಪಿಟ್ಟು ಗೋಬಿ ಮಂಚೂರಿ ಪಾನಿಪುರಿ ಸಿಕ್ಕಾ ಬಟ್ಟೆ ಫುಟ್ಪಾತಲ್ಲಿ ತಿಂದಿದ್ದೇ ತಿಂದಿದ್ದು ಎಲ್ಲ ಅವಾಗೇನಾಗುತ್ತೆ ಬಾಡಿಲಿ ಆಸುಲೇಷನ್ಸ್ ಈ ರೀತಿ ಇರುತ್ತೆ ಕೆಲವ್ರಿಗೆ ಹಿಂಗೆ ಅಂತ ಇರ್ತಾರೆ ಈಗ ಕೆಲವ್ರಿಗೆ ಇದು ಬಾಡಿ ಮೂಮೆಂಟ್ ಅಲ್ಲೇ ಪಟ 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 ಅಂತ ಕಂಡು ರಪ್ಪೆ ಬಡಿತಾ ಇರ್ತಾರೆ ಈ ಥರ ಅದು ಒಳ್ಳೆ ಸೈನ್ ಅಲ್ಲ ಅದರಿಂದ ಚೆನ್ನಾಗಿ ಬೀದಿಲಿ ರಣಿವಾಗ ಮನೇಲೆ ಕೂತಾಗ ಕೆಲಸ ಮಾಡುವಾಗ ಬಾಯಿಂದ ಉಸಿರಾಡಬೇಡಿ ಎಷ್ಟು ಬಾಯಿಂದ ಉಸಿರಾಡ್ತೀರೋ ಅಷ್ಟು ನಮಗೆ ಪ್ರಾಬ್ಲಮ್ಮು ಟಾಕ್ಸಿನ್ ಜಾಸ್ತಿ ಆಗುತ್ತೆ ಯಾವಾಗ ಟಾಕ್ಸಿನ್ ಜಾಸ್ತಿ ಬಾಯಿಂದ ಉಸಿರಾಡ್ದಷ್ಟು ಈಗ ಕ್ಷಯ ರೋಗ ಬರ್ತಿದೆ ಟಿ ಬಿ ಬರ್ತಾ ಇದೆ ಅದೂ ಅಲ್ಲ ಅಂದರೆ ಕ್ಯಾನ್ಸರ್ ಶುರುವಾಗ್ತಿದೆ ನಮ್ಮ ಉಸಿರಾಟನೇ ಸರಿಯಾಗಿ ನಡೆದಿಲ್ಲ ಅಂದರೆ ಟ್ಯೂಬರ್ಕ್ಲೋಸಿಸ್ ಅಂದರೆ ಕ್ಷಯ ಟ್ಯೂಮರ್ಸ್ ಕ್ಯಾನ್ಸರ್ಸ್ ಬರ್ತಾ ಇದೆ ಉಸಿರಾಟದಲ್ಲೇ ನಮ್ಮ ಒಂದು ಆರೋಗ್ಯವನ್ನು ಸುಧಾರಿಸ್ಕೋಬೋದು ಅಂತೇಳಿ ಪ್ರಕೃತಿಯಲ್ಲಿ ನಮ್ಮ ಋಷಿಮುನಿಗಳು ಅನಾದಿಕಾದ ಹಲವಾರು ಸೂತ್ರಗಳನ್ನು ರಹಸ್ಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಇವತ್ತಿನ ವಿದ್ಯಾರ್ಥಿಗಳಿಗೆ ನಾನು ಇದೊಂದು ಕೊಟ್ಟಂಥ ಮಾಹಿತಿ ನೀವು ನಿತ್ಯ ಜೀವನ ಅಳವಡಿಸ್ಕೊಂಡಿದ್ದೇ ಆದರೆ ನಿಮ್ಮ ಓದಿನಲ್ಲಿ ಯಶಸ್ವಿ ಕಾಣ್ತೀರಾ ಎಂಥ ದಡ್ಡನ್ನು ಕೂಡ ಬುದ್ಧಿವಂತನಾಗ್ತಾನೆ ಎಂಥ ಅತಿ ಕಮ್ಮಿ ಮಾತಾಡೋ ಮಹಾವಾಗ್ಮಿ ಆಗ್ತಾನೆ ವಾಕ್ಚತುರನಾಗ್ತಾನೆ ವಾಕ್ ಶುದ್ಧಿ ಸಿದ್ಧಿ ಇಲ್ಲೆಲ್ಲಿ ಪ್ರಸಿದ್ಧಿ ಆಗ್ತಾನೆ ಹೀಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಭಾಳ ವಿಶೇಷವಾದಂಥ ಮಾಹಿತಿಗಳನ್ನು ಹಲವಾರು ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ತೊಂದರೆಗಳಿದೆ ಅದನ್ನು ಗುರುತಿಸಿ ಅದಕ್ಕೆ ಸುಲಭವಾದ ಪರಿಹಾರವನ್ನು ಸೊಲ್ಯೂಷನ್ಸ್ನ ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ ಹೀಗೆ ನಾ ಮುಂದಿನ ವಾರ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ನಮಸ್ಕಾರ ಸಾಯಿರಾಮ್